ಸುಧಾಮೂರ್ತಿ ಅಮ್ಮ ಇವರ ಬಗ್ಗೆ ಹೇಳಲು ಪದಗಳೇ ಸಾಲದು. ತಮ್ಮ 70ನೇ ವಯಸ್ಸಿನಲ್ಲಿಯೂ ಕೂಡ ದುಡಿಯಬೇಕು ಎನ್ನುವ ಛಲ ಇದೆ. ಸೋಷಿಯಲ್ ವರ್ಕರ್ ಕೂಡ ಹೌದು. ಅದೆಷ್ಟೋ ಜನರಿಗೆ ಇಲ್ಲಿಯ ತನಕ ಸಹಾಯವನ್ನ ಮಾಡಿದ್ದಾರೆ. ತಮ್ಮ ಸಂಸ್ಥೆಯ ಮೂಲಕ ತುಂಬಾ ಜನರಿಗೆ ನೆರವಾಗಿದ್ದಾರೆ. ಹಿಂದುಳಿದ ವರ್ಗದವರಿಗೆಲ್ಲ ಸಹಾಯವನ್ನ ಮಾಡಿ ಅವರಿಗೂ ಕೂಡ ಮುಂದೆ ತಂದಿದ್ದಾರೆ. ಅವರಿಗೆ ದುಡಿಯುವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಸುಧಾಮ ಅವರು ತಮ್ಮ ಜೀವನದಲ್ಲಿ ಬೇರೆಯವರು ಚೆನ್ನಾಗಿರಬೇಕು ಎನ್ನುವ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂತವರು. ಇವರ ಪತಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಉತ್ತಮ ಸಂಸಾರವನ್ನ ಈಗಲೂ ಸಾಗಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ ಎರಡು ಕಡೆಯೂ ಕೂಡ ಇವರ ಮನೆ ಉಂಟು. ಪತಿ ಆಫೀಸ್ ವಿಷಯವಾಗಿ ಬೇರೆ ಬೇರೆ ದೇಶಗಳಿಗೆ ಸುತ್ತಾಡ್ತಿರ್ತಾರೆ. ಇನ್ನು ಸುಧಾಮ ಅವರು ಬೆಂಗಳೂರಿನ ವಹಿವಾಟುಗಳನ್ನು ನೋಡ್ಕೋತಾರೆ. ಬಿಸ್ನೆಸ್ ವಿಷಯಕ್ಕೆ ಬಂದಾಗ ಆಫೀಸ್ ನಲ್ಲಿ ತುಂಬಾ ಶ್ರದ್ಧೆ ಇಟ್ಟು ಕೆಲಸವನ್ನ ಮಾಡ್ತಾರೆ. ತಮ್ಮ ಎಂಪ್ಲಾಯೀಸ್ ನನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕೆ ಎಲ್ಲರೂ ಹೇಳೋದು ನನಗೆ ಇನ್ಫೋಸಿಸ್ ನಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತ. ಯಾಕೆಂದ್ರೆ ಈ ಸಂಸ್ಥೆ ಉನ್ನತ ಸ್ಥಾನದಲ್ಲಿದೆ, ತುಂಬಾ ಚೆನ್ನಾಗಿರುವಂತ ಸಂಸ್ಥೆ ಇದು. ಸದ್ಯಕ್ಕೆ ಲಾಕ್ಡೌನ್ ಆಗಿರುವ ಕಾರಣ ಸುಧಾಮ ಅವರು ಮನೆಯಲ್ಲೇ ಇರ್ತಾರೆ. ಸುಧಾಮಗೆ ಕಂಪನಿ ಕೊಡೋಕೆ ಗೋಪಿ ಇದ್ದಾನೆ. ಅರೆ ಯಾರಿದು ಗೋಪಿ ಅಂತ ಯೋಚನೆ ಮಾಡ್ತಿದ್ದೀರಾ? ಗೋಪಿ ಬೇರೆ ಯಾರು ಅಲ್ಲ, ಅವರ ಪ್ರೀತಿಯ ಶ್ವಾನ. ಸುಧಾಮಗೆ ಈ ಗೋಪಿ ಅಂದ್ರೆ ಪಂಚಪ್ರಾಣ. ನೀವು ನಂಬೋದಿಲ್ಲ, ಪ್ರತಿ ಕ್ಷಣವೂ ಕೂಡ ಈ ಗೋಪಿಯ ಜೊತೆ ಸುಧಾಮ ಕಳೆಯಲು ಇಷ್ಟಪಡ್ತಾರೆ. ಅಲ್ಲದೆ ಆಫೀಸ್ಗೂ ಕೂಡ ಗೋಪಿನ ಕರ್ಕೊಂಡು ಹೋಗ್ತಾರೆ. ಸುಧಾಮ ಎಲ್ಲಿರ್ತಾರೆ ಪಕ್ಕದಲ್ಲಿ ಗೋಪಿ ಕೂಡ ಇರ್ತಾನೆ. ಸುಧಾಮೂರ್ತಿ ಅವರು ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾನೆ ಈ ಗೋಪಿ. ಊಟ ಮಾಡಿಸುವುದು, ಸ್ನಾನ ಮಾಡಿಸುವುದು, ಆಟವಾಡಿಸುವುದು, ವಾಕಿಂಗ್ ಗೆ ಕರೆದುಕೊಂಡು ಹೋಗುವುದೆಲ್ಲವೂ ಕೂಡ ಇವರೇ ಮಾಡ್ತಾರೆ. ಪ್ರೀತಿಯ ಮಗನಂತೆ ಕಾಣುತ್ತಾರೆ ಸುಧಾಮೂರ್ತಿ ಅವರು. ಇನ್ನ ಇವರಿಗೆ ಇಬ್ಬರು ಮಕ್ಕಳು, ರೋಹನ್ ಮತ್ತು ಅಕ್ಷತಾ. ಇವರ ಮಗಳು ಫಾರಿನ್ ನಲ್ಲಿ ಸೆಟ್ಲ್ ಆಗಿದ್ದಾರೆ. ಇನ್ನ ಇವರ ಮಗನ ಹೆಸರು ರೋಹನ್ ಅಂತ, ಅವರು ಕೂಡ ಉದ್ಯಮಿ. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಹೀಗಾಗಿ ಸುಧಾಮೂರ್ತಿ ಅವರು ಫ್ರೀ ಟೈಮ್ ಸಿಕ್ಕಾಗಲೇ ಶ್ವಾನದ ಜೊತೆ ಆಟ ಆಡ್ತಾರೆ, ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾರೆ. ಇತ್ತೀಚೆಗಷ್ಟೇ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಇಬ್ಬರು ಸೇರಿ ವ್ಯಾಕ್ಸಿನ್ ಅನ್ನು ಕೂಡ ಹಾಕಿಸಿಕೊಂಡರು. ನೀವು ಫೋಟೋವನ್ನು ನೋಡಬಹುದು. ಅಲ್ಲದೆ ಸುಮಾರು 100 ಕೋಟಿಗೂ ಅಧಿಕವಾಗಿ ದೇಣಿಗೆ ನೀಡಿದ್ದಾರೆ. ಕಳೆದ ಬಾರಿಯೂ ಕೂಡ ನೀಡಿದ್ರು. ಅಲ್ಲದೆ ಪ್ರಭಾವ ಪೀಡಿತ ಜನರಿಗೂ ಕೂಡ ದುಡ್ಡು ನೀಡಿದ್ರು, ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಆಗಿ ನಿಂತಿದ್ದಾರೆ ಸುಧಾಮೂರ್ತಿ ಅವರು. ನಮ್ಮ ಕಂಪನಿ ಚೆನ್ನಾಗಿ ಮುಂದೆ ಸಾಗುತ್ತಿದೆ. ಮೋಜು ಮಸ್ತಿ ಮಾಡಕ್ಕೆ ನಮ್ಗೆ ಏನು ಉಳಿದಿಲ್ಲ. ನಾವು ಎಲ್ಲವನ್ನು ಕೂಡ ನೋಡಿದ್ದೀವಿ. ಎಲ್ಲರೂ ಚೆನ್ನಾಗಿರ್ಬೇಕು, ಸಮಾಜ ಚೆನ್ನಾಗಿರ್ಬೇಕು. ಹೋಗುವಾಗ ನಾವು ಏನು ತಗೊಂಡು ಹೋಗೋದಿಲ್ಲ. ಇರುವ ತನಕ ನಮ್ಮ ಅಕ್ಕಪಕ್ಕದವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು. ಇದು ಸುಧಾಮೂರ್ತಿ ಅವರ ತತ್ವ. ಪತಿ ನಾರಾಯಣ ಮೂರ್ತಿ ಅವರಿಗೆ ಸುಧಾಮ ಅವರೇ ಅಡಿಗೆ ಮಾಡಲು ಇಚ್ಛೆ ಪಡ್ತಾರೆ. ಸುಧಾಮ ಅವರ ಕೈರುಚಿ ಅಂದ್ರೆ ನಾರಾಯಣ ಮೂರ್ತಿ ಅವರಿಗೆ ಸಖತ್ ಇಷ್ಟ. ನಿಮ್ಗೂ ಸುಧಾಮ ಇಷ್ಟವಾಗಿದ್ರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.